ನಾವು ರೈತರ ಮನೆಗೆ ಬನ್ನಿ, ಗ್ರಾಮೀಣ ಪ್ರದೇಶಕ್ಕೆ ಬನ್ನಿ, ರೈತರ ಸಮಸ್ಯೆ ಕರೆದಿದ್ದೀವಿ. ಸರ್ಕಾರಕ್ಕೆ ನಾವು ಕರೆ ಕೇಳಲಿಲ್ಲ. ಈ ಸಾರಿ ನಾವು ಅದನ್ನು ಕರೆಯೋದನ್ನು ಬಿಟ್ಟಿದ್ದೇವೆ. ಆದರೆ ಚಳಿಗಾಲದ ಅಧಿವೇಶನ ಕೇವಲ ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರಿಗಳ ಮೋಜು ಮಸ್ತಿ ಅಥವಾ ಇಲ್ಲಿ ಓಡಾಟದ ರೀತಿ ಆಗಬಾರದು. ಉತ್ತರ ಕರ್ನಾಟಕದಿಂದ ಏನು ಯಾವ ಒಂದು ಸುವರ್ಣಸೌಧವನ್ನು ಕಟ್ಟಿದ್ದಾರೋ ಆ ಅತಿಯಾದಂಥ 500 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಹಾಕಿ ಈ ಭಾಗದ ಅಭಿವೃದ್ಧಿ, ಕೃಷಿಯ ಅಭಿವೃದ್ಧಿ ಆಗಬೇಕನ್ನೋಂಥ ಒಂದು ವಿಚಾರದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಚಳಿಗಾಲದ ಅಧಿವೇಶನ ಈ ಭಾಗದ ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು, ಈ ಭಾಗದ ಅಭಿವೃದ್ಧಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಒಂದು ರಚನಾತ್ಮಕ ಅಧಿವೇಶನ ಆಗಬೇಕು.